ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಭರ್ಜರಿ ಪ್ರಚಾರ ಕೂಡ ಆರಂಭ ಆಗಿರುವಂತದ್ದು. ಎಸ್ಆರ್ ವಿಶ್ವನಾಥ್ ಪ್ರಚಾರ ಆರಂಭ ಆಗಿದೆ. ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರವನ್ನ ಆರಂಭ ಮಾಡಿರುವಂತದ್ದು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ಆರ್ ವಿಶ್ವನಾಥ್ ಇಂದು 15ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಯಲಹಂಕ ಬಿಜೆಪಿ ಅಭ್ಯರ್ಥಿ ಎಸ್ಆರ್ ವಿಶ್ವನಾಥ್ ಈಗಾಗಲೇ ಯಲಹಂಕದಾದ್ಯಂತ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ್ ಅವರ ಪರವಾಗಿ ಮತ ಭೇಟಿಯನ್ನ ಆರಂಭ ಮಾಡಿತು. ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 15ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ ಎಸ್ಆರ್ ವಿಶ್ವನಾಥ್. ಎಸ್ ಹೊಸಹಳ್ಳಿ, ಪಾಳ್ಯ, ಅಗ್ರಹಾರ ಪಾಳ್ಯ, ಕುಕ್ಕನಹಳ್ಳಿ, ತೋಟಗೆರೆ, ಶಾಂಭಟ್ರ ಪಾಳ್ಯ, ಗೋಪಾಲಪುರ, ಬೊಮ್ಮಶೆಟ್ಟಿಹಳ್ಳಿ, ಬೆತ್ತನಗೆರೆ, ಹುಸ್ಕೂರು, ರಾಂಪಾಳ್ಯ, ಹುಚ್ಚನಪಾಳ್ಯ, ಬಿಳ್ಳಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ನಡೆಸುವ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ ಎಸ್ಆರ್ ವಿಶ್ವನಾಥ್. ಗ್ರಾಮಗಳ ಮಹಿಳೆಯರು ಆರತಿಯನ್ನ ಮಾಡಿ ವಿಶ್ವನಾಥ್ ಅವರಿಗೆ ಭರ್ಜರಿ ಸ್ವಾಗತವನ್ನು ಕೂಡ ಕೋರಿರುವಂತದ್ದು. ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ವಿಶ್ವನಾಥ್. ಕೇಂದ್ರ ಮತ್ತು ರಾಜ್ಯದಲ್ಲಿ ಇರುವ ಬಿಜೆಪಿ ಏನಿದೆ, ಡಬಲ್ ಎಂಜಿನ್ ಸರ್ಕಾರ ಇದೆಯಲ್ಲ, ದೇಶ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದೆ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿನೇ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಆರ್ ವಿಶ್ವನಾಥ್. ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರು ಇನ್ಯಾರನ್ನ ಪಕ್ಕದಲ್ಲಿರೋರು ಅವನ್ನೆಲ್ಲ ಹೇಳಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಗೆ ಅದೆಲ್ಲ ಮತ ನೆಡ್ಸ್ಬೇಕು ಅಂತಕ್ಕಂಥ ಮತನ್ನು ಹೇಳಿ ಈಗಾಗಲೇ ಏನು ವಿಧಾನಸಭಾ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಆರ್ ವಿಶ್ವನಾಥ್ಗೆ ಈಗಾಗಲೇ ಗ್ರಾಮಸ್ಥ ಮಹಿಳೆ ಏನಿದ್ದಾರೆ ಆರತಿ ಬೆಳಗೋದ್ರ ಮುಖಾಂತರ ಭರ್ಜರಿ ಸ್ವಾಗತವನ್ನ ಕೋರಿರುವಂತದ್ದು. ಎಸ್ಆರ್ ಬಿಜೆಪಿ ಅಭ್ಯರ್ಥಿ ಎಸ್ಆರ್ ವಿಶ್ವನಾಥ್ ಅವರು ಇವತ್ತು 15ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಹೊಸಹಳ್ಳಿ ಪಾಳ್ಯ, ಅಗ್ರಹಾರ ಪಾಳ್ಯ, ಕುಕ್ಕನಹಳ್ಳಿ, ತೋಟಗೆರೆ, ಶಾಂಭಟ್ರ ಪಾಳ್ಯ, ಗೋಪಾಲಪುರ, ಬೊಮ್ಮಶೆಟ್ಟಿಹಳ್ಳಿ, ಬೆತ್ತನಗೆರೆ, ಹುಸ್ಕೂರು, ರಾಂಪಾಳ್ಯ, ಹುಚ್ಚನಪಾಳ್ಯ, ಪಿಳ್ಳಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪಾದಯಾತ್ರೆಯನ್ನ ನಡೆಸುವ ಮೂಲಕ ಮತಯಾಚನೆಯನ್ನ ಮಾಡಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕೇಸರಿ ಕಹಳಿಯನ್ನ ಓದೋದಕ್ಕೆ ಈಗಾಗಲೇ ಬದ್ಧರಾಗಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು. ಮೊನ್ನೆಯಷ್ಟೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಎಸ್ಆರ್ ವಿಶ್ವನಾಥ್ ಅವರ ಪರವಾಗಿ ಮತ ಭೇಟಿಯನ್ನ ಆರಂಭ ಮಾಡಿದ್ದಾರೆ. ಈಗ ಹೋದ ಬಂದಲ್ಲೆಲ್ಲ ಎಸ್ಆರ್ ವಿಶ್ವನಾಥ್ ಅವರಿಗೆ ಭಾರಿ ಜನಬೆಂಬಲ ಸಿಗ್ತಾ ಇತ್ತು. ಗ್ರಾಮಗಳ ಮಹಿಳೆಯರು ಕೂಡ ಆರತಿಯನ್ನ ಮಾಡಿ ವಿಶ್ವನಾಥ್ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರ್ತಾ ಇರುವಂತದ್ದು. ಹತ್ತನೇ ತಾರೀಕು ಇನ್ನ 14 ದಿನ ಇದೆ ಎಲೆಕ್ಷನ್. ಸೊ
ಹದಿನಾಲ್ಕು ದಿನದಲ್ಲಿ ಇನ್ನೊಂದ್ಸರಿ ಎಲೆಕ್ಷನ್ ಮೇಲೆ ಮೊದಲು ಬರಕ್ ಆಗ್ತದೆಲ್ಲೋ ಗೊತ್ತಿಲ್ಲ, ಬರಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇಡೀ ಎಲ್ಲ ಹಳ್ಳಿಗಳು ಇನ್ನೊಂದು ರೌಂಡ್ ಹೋಗ್ಬೇಕು ಅಂತಿದ್ದೀನಿ. ಯಾಕಂದ್ರೆ ಒಂದ್ ತಿಂಗಳಿಂದ ಬಂದಿದೆ, ಅವತ್ತು ಹೋದ MLA ತಿರುಗಿ ಬರ್ಲಿಲ್ಲ ಅನ್ಬಾರ್ದು. ಬರ್ಲಿಲ್ಲ ಅಂದ್ರೆ ನೀವು ಕೆಲಸ ಇದ್ದೀನಿ, ನೀವು ಮನೆಯವ್ರನ್ನ ಮಾತಾಡ್ಸಕ್ ಆಗಲ್ಲ. ಆದ್ರೆ ನೀವು ಮುಖಂಡರು ಇದ್ದೀರಿ, ನನ್ನ ಪರವಾಗಿ ನೀವು ಊರಲ್ಲಿ ಮತಯಾಚನೆ ಮಾಡಿ 10ನೇ ತಾರೀಕು ಇಷ್ಟೊತ್ತಿಗೆಲ್ಲ ನಿಮ್ಮ ಓಟ್ ಮುಗಿದೋಗ್ಬೇಕು. ಇನ್ನ 14 ದಿನ ಇದೆ ಎಲೆಕ್ಷನ್. ಸೊ 14 ದಿನದಲ್ಲಿ ಇನ್ನೊಂದ್ಸರಿ ಎಲೆಕ್ಷನ್ ಮೇಲೆ ಮೊದಲು ಬರಕ್ ಆಗ್ತದೆಲ್ಲೋ ಗೊತ್ತಿಲ್ಲ, ಬರಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇಡೀ ಎಲ್ಲ ಹಳ್ಳಿಗಳು ಇನ್ನೊಂದು ರೌಂಡ್ ಹೋಗ್ಬೇಕು ಅಂತಿದ್ದೀನಿ. ಯಾಕಂದ್ರೆ ಒಂದ್ ತಿಂಗಳಿಂದ ಬಂದಿದೆ, ಅವತ್ತು ಹೋದ MLA ತಿರುಗಿ ಬರ್ಲಿಲ್ಲ ಅನ್ಬಾರ್ದು. ಬರ್ಲಿಲ್ಲ ಅಂದ್ರೆ ನೀವು ಕೆಲಸ ಇದ್ದೀನಿ, ನೀವು ಮನೆಯವ್ರನ್ನ ಮಾತಾಡ್ಸಕ್ ಆಗಲ್ಲ. ಆದ್ರೆ ನೀವು ಮುಖಂಡರು ಇದ್ದೀರಿ, ನನ್ನ ಪರವಾಗಿ ನೀವು ಊರಲ್ಲಿ ಮತಯಾಚನೆ ಮಾಡಿ 10ನೇ ತಾರೀಕು ಸೊ ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ತೆರಳಿ SR ವಿಶ್ವನಾಥ್ ಅವರು ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಬೀದಿ ಬೀದಿಗಳಲ್ಲಿ ಈಗಾಗಲೇ ಪ್ರಚಾರ ಕೂಡ ಆರಂಭ ಆಗಿದೆ. ಮಹಿಳೆಯ ಗ್ರಾಮದ ಮಹಿಳೆಯರು ಈಗ ಆರತಿ ಬೆಳಗೋದ್ರ ಮುಖಾಂತರ SR ವಿಶ್ವನಾಥ್ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೋರಿರುವಂತದ್ದು. ಮೇಡಮ್